ಸರ್, ನಿನ್ನೆ ಚಿಕ್ಕಬಳ್ಳಾಪುರ ಜೆ ಡಿ ಎಸ್ ಮುಖಂಡರೆಲ್ಲ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಬಚ್ಚೆ ಕೊಟ್ಟರೆ ಮಳೆ ಸ್ನೇಹಿತರೇ, ಕೆಲವು ಸ್ಥಳೀಯವಾದಂಥ ಕೆಲವು ಸನ್ನಿವೇಶಗಳು ನಾನು ಕರೆಸು ಮಾತಾಡಿದ್ದೆ. ನಾನು ದುಡುಕಿ ನಿರ್ಧಾರ ಮಾಡಬೇಡಿ ಅಂತಲೂ ಹೇಳಿದ್ದೆ. ಹೋಗಿದ್ದಾರೆ, ಆದರೆ ಪ್ರಮುಖವಾಗಿ 100-80% ಭಾಗ ಪಕ್ಷದ ಮುಖಂಡರುಗಳಾಗಲಿ ಕಾರ್ಯಕರ್ತರಾಗಲಿ ಪಕ್ಷ ಬಿಟ್ಟು ಹೋಗಿಲ್ಲ. ಅವರು ಒಂದು 8-10 ಜನ ಅವ್ರ ಅಭಿಮಾನಿಗಳು ಹೋಗಿರ್ಬೋದು. ಅದಕ್ಕೆ ಯಾವ ರೀತಿ ಮತ್ತೆ ಪ್ಯಾರಲಲ್ಲಿ ನಾವಲ್ಲಿ ಸಂಘಟನೆಗೆ ತೊಡಗಬೇಕಂತ ಮಾಡ್ತಾರೆ. ದೇವೇಗೌಡರು, ಮೋದಿ ಅವರು, ನೀವು, ಅಮಿತ್ ಶಾ ಅವರು, ಯೋಗಿ, ಈ ಥರದ್ದು ಏನಾದರೂ ಪ್ಲ್ಯಾನ್ ಆಗ್ತಿದೆಯಾ ಸರ್? ಅಂದರೆ ಯಾಕಂದರೆ ಆ ರೀತಿ ಇನ್ನೂ ಸದ್ಯಕ್ಕೇನು ಪ್ಲ್ಯಾನ್ ಆಗಿಲ್ಲ. ಯಾಕೆಂದರೆ ನರೇಂದ್ರ ಮೋದಿ ಅವ್ರಿಗೆ ಇಡೀ ದೇಶದಾದ್ಯಂತ ಪ್ರವಾಸ ಮಾಡಬೇಕಾದಂಥ ಅನಿವಾರ್ಯತೆ ಅವರಿಗೆ, ಅವರೇ ಎಲ್ಲ ಕಡೆ ಹೋಗಬೇಕಾಗಿದೆ. ಅದರಿಂದ ಒಂದೋ ಎರಡೋ ಕಾರ್ಯಕ್ರಮದಲ್ಲಿ ಕರ್ನಾಟಕಕ್ಕೆ ಬಂದಾಗ ಭಾಗವಹಿಸ್ತಕ್ಕಂಥದ್ದು ಎಲ್ಲಿ ಅನಿವಾರ್ಯತೆ ಇರ್ತದೆ, ಅವಶ್ಯಕತೆ ಅಲ್ಲಿ ಭಾಗವಹಿಸಿ ತುಂಬ ಜನಕ್ಕೆ ಒಂದು ಅದೇ ಆ ಅಪೇಕ್ಷೆ ಏನಿದೆ, ಯಾವುದಾದ್ರು ಒಂದು ವೇದಿಕೆಯಲ್ಲಿ ಬಹುಶಃ ಅವರಿಬ್ಬರು ಜೊತೆಗೂಡಿ ಪ್ರಚಾರ ಮಾಡ್ತಾರೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.